ನಿನ್ನೆ ಇಡೀ ರಾಜ್ಯದ ಜನತೆ ಶಿವರಾಮೇಗೌಡರು ಮಾತನಾಡಿರ್ತಕ್ಕಂಥ ಆಡಿಯೋ ಏನು ಬಿಡುಗಡೆ ಆಗಿದೆ, ಬಹುಶಃ ನಾನು ಕೂಡ ಅದನ್ನು ನೋಡಿದೆ, ಸಂಪೂರ್ಣವಾಗಿ ನೋಡಿದೆ. ಯಾವ ರೀತಿ ಅವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಬ್ಬ ಕನ್ನಡಿಗ ಕೆಂಪುಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಈ ರೀತಿ ಅತ್ಯಂತ ಲಘುವಾಗಿ ಮಾತನಾಡಿರ್ತಕ್ಕಂಥದ್ದು ಅವರ ಸಂಸ್ಕೃತಿ, ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೋದು. ಬಹುಶಃ ಇವತ್ತು ಒಂದು ನಾನು ಯುವಕ ಇದ್ದೇನೆ, ಒಂದು ಮಾತು ಹೇಳ್ತೀನಿ ಅಣ್ಣ. ರಾಜಕಾರಣ ಅಂತಕ್ಕಂಥದ್ದು ಮಾಡಿ, ವಿಷಯಾಧಾರಿತವಾಗಿ ಮಾಡಿ, ಆದರೆ ಇನ್ನೊಬ್ಬರ ವೈಯಕ್ತಿಕವಾಗಿ ಸಾವನ್ನು ಬಯಸ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಕೇಡನ್ನ ಬಯಸ್ತಕ್ಕಂಥದ್ದು, ಅವರ ಸಂಸ್ಕೃತಿ, ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ರಾಜ್ಯ ಜನತೆಗೆ ಅರ್ಥ ಆಗಿದೆ. ಜೊತೆಯಲ್ಲಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ, ಕುಮಾರಣ್ಣ ಅವರು ಅವರ ಮಗನ ಭವಿಷ್ಯದ ಚಿಂತನೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ನಾನು ಒಂದು ಮಾತು ಹೇಳ್ತೇನೆ ಅಣ್ಣ ದಯಮಾಡಿ, ಏಕೆಂದರೆ 2019 ಲೋಕಸಭಾ ಚುನಾವಣೆ, 2023 ವಿಧಾನಸಭಾ ಚುನಾವಣೆ, ಬಹುಶಃ ಈ ಅಡ್ಜಸ್ಟ್ಮೆಂಟ್ ಇಂಟರ್ನಲ್ ಪೊಲಿಟಿಕ್ಸ್ ಅಂತಕ್ಕಂಥದ್ದು ಒಂದಷ್ಟು ಕಡೆ ಆಗುತ್ತೆ, ಅದು ಹೊರಗಡೆನೂ ಬರುತ್ತೆ, ಹೊರಗಡೆ ಬರದಿರೋ ಕೂಡ ಸತ್ತೋಗುತ್ತೆ ಟಾಪಿಕ್ಕು. ಆದರೆ ನನ್ನ ವಿಷಯದಲ್ಲಿ ಎಂದೂ ಕೂಡ ಹಂಗಾಗಿಲ್ಲ. ನಮ್ಮ ತಂದೆ ಎಂದೂ ಕೂಡ ನನ್ನನ್ನು ಬೆಳೆಸಬೇಕು, ನನ್ನನ್ನು ದೊಡ್ಡ ಮಟ್ಟದಕ್ಕೆಲ್ಲ ಕರ್ಕೋಗಿ ಕೂರಿಸ್ಬೇಕು ಅಂತಕ್ಕಂಥದ್ದು ಎಂದೂ ಕೂಡ ನಮ್ಮ ತಂದೆ ನನ್ನ ಬಗ್ಗೆ ಕಿಂಚಿತ್ತು ಚಿಂತನೆ ಮಾಡಿಲ್ಲ, ಅದ್ರ ಬಗ್ಗೆ ನನಗೆ ಬೇಸರ ಇಲ್ಲ. ಅವ್ರಿಗಿರಬೇಕಾಗಿರೋದು ಕಮಿಟ್ಮೆಂಟು, ಕಾಳಜಿ, ಬದ್ಧತೆ ಈ ರಾಜ್ಯದ ಜನತೆ ಪರವಾಗಿ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ. ಈಗ ನನ್ನ ಹಣೆ ಬರ ಬರೀತಕ್ಕಂಥದ್ದು ಆ ಭಗವಂತ, ಜೊತೆಯಲ್ಲಿ ಮತದಾರ ತಂದೆ ತಾಯಂದ್ರಿಗಳು. ನಾನು ಸೋತೆ ಅನ್ನ ಮಾತ್ರಕ್ಕೆ ಇವತ್ತು ಮಂಡ್ಯದಲ್ಲೂ ಓಡಾಡ್ತಾ ಇದ್ದೀನಿ, ರಾಮನಗರದಲ್ಲೂ ಓಡಾಡ್ತಾ ಇದ್ದೀನಿ, ಈಗಲೂ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ. ನಾನು ಪಲಾಯನವಾದ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಸುಮ್ಮನೆ ಈ ರೀತಿ, ಯಾಕೆಂದರೆ ಸಾಕಷ್ಟು ಎಕ್ಸಾಂಪಲ್ಗಳಿದೆ, ಭಾಳಷ್ಟು ಜನ ರಾಜಕಾರಣಿ ಮಕ್ಕಳುಗಳು ಇವತ್ತು ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾರೆ ಬಿಕಾಸ್ ಆಫ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಬಟ್ ನನ್ನ ವಿಷಯದಲ್ಲಿ ಹಂಗಾಗಿಲ್ಲ, ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ ಸರ್, ಏಕಾಂಗಿಯಾಗಿ. ಇಲ್ಲ ನಾನು ಹೇಳಲ್ಲ ಅದನ್ನ, ಅದು ನೀವು ಬಹಳ ಬುದ್ಧಿವಂತರಿದ್ದೀರಿ ಮಾಧ್ಯಮದವರು, ನೀವು ಯಾವ ರೀತಿ ಬೇಕಾದ್ರು ವಿಶ್ಲೇಷಣೆ ಮಾಡ್ಕೊಳ್ಳಿ. ಇನ್ನೊಂದು ಕುಟುಂಬವನ್ನು ಸಿಕ್ಕಲಿಕ್ಕೆ ಸರ್ಕಾರ ಸಂಪೂರ್ಣ ತಯಾರಿ ಇದೆ ಅಂತ ಹೇಳಿ ಆ ಯಾವುದೇ ಬಹಳ ಸ್ಪಷ್ಟವಾಗಿ ಈ ರಾಜ್ಯದ ಈ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸ್ತಾರೆ ಶಿವರಾಮೇಗೌಡರು. ಅದರಲ್ಲಿ ಬಹುಶಃ ಸರ್ಕಾರ ಯಾವ ರೀತಿ ಈ ಏನೊಂದು ಘಟನೆ ನಡೆದಿದೆಯಲ್ಲ, ಈ ಒಂದು ಪ್ರಕರಣ ಏನು ಹಾಸನ್ ಸಂಸದರ ವಿರುದ್ಧವಾಗಿ ಇದೇನು ಒಂದಷ್ಟು ವಿಡಿಯೋಗಳು ಇವೆಲ್ಲ ಏನು ರಿಲೀಸ್ ಆಯ್ತಲ್ಲ, ಈಗ ತಾನೇ ಮೇಲ್ಗಡೆ ತಂದೆಯವರು ಕೂಡ ಅದನ್ನೇ ನಾವು ಮಾತಾಡ್ತಾ ಇದ್ವು ಮೇಲ್ಗಡೆ. ಈ ಸಂತ್ರಸ್ತೆಯರು ಹೆಣ್ಣು ಮಕ್ಕಳಿಗೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯ, ಅವ್ರನ್ನ ಅಟ್ಲೀಸ್ಟ್ ಕೊನೆ ಪಕ್ಷ ಆ ವಿಜುವಲ್ನ ಒಂದು ಬ್ಲರ್ ಮಾಡಿ ತೋರಿಸ್ತಕ್ಕಂಥದ್ದು ಕೂಡ ಆಗಲಿಲ್ಲ. ಅವರವರ ರಾಜಕಾರಣದ ಒಬ್ಬರನ್ನ ಕೀಳಾಗೆ ಮಾಡಬೇಕು, ಒಬ್ಬರನ್ನ ಭಾಳ ಕೆಟ್ಟದಾಗೆ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿ ಈಗ ಆರೋಪ ಅಂತಕ್ಕಂಥದ್ದು ಬಂದಿದೆ. ಆರೋಪಿ ಆರೋಪವನ್ನು ಎದುರಿಸಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕೈಗೊಳ್ಳಬೇಕಾಗ್ತದೆ, ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದರೆ ಇವತ್ತು ಆ ಹೆಣ್ಮಕ್ಳು, ಆ ಸಂತ್ರಸ್ತೆಯರ ಒಂದು ಕುಟುಂಬ ಅಥವಾ ಅವರಾಗಲಿ, ಇವತ್ತು ಸಂಪೂರ್ಣವಾಗಿ ಅವ್ರನ್ನ ಇಡೀ ರಾಜ್ಯದ ಜನತೆಗೆ ತೋರಿಸಿರ್ತಕ್ಕಂಥದ್ದು ಯಾರು, ಇದು ಪ್ರಶ್ನೆ ಕೇಳಬೇಕಲ್ವಾ? ಯಾರು ಇವತ್ತು ಆ ವಿಡಿಯೋವನ್ನು ಬಿಡುಗಡೆ ಮಾಡಿದವ್ರು ಯಾರು? ಫೈನ್, ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು ಆರೋಪಿ ಮೇಲೆ, ಇವತ್ತು ಆರೋಪಿ ಅಂತಕ್ಕಂಥದ್ದು ಆಲ್ರೆಡಿ ಸಾಬೀತಾಗಿದೆ, ಏನು SIT ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ, ಕರೆಕ್ಟ್ ಅಲ್ವೇ? ವಿಡಿಯೋನ ಬಿಡುಗಡೆ ಮಾಡಿದವ್ರು ಯಾರು? ಅವ್ರ ಬಗ್ಗೆ ಯಾಕೆ ಆಗ್ತಾ ಇಲ್ಲ, ಯಾಕೆ ಆ ಲೂಪ್ ಹೋಲ್ಸ್ನ ಯಾಕೆ ಕ್ಯಾಚ್ ಮಾಡ್ತಾ ಇಲ್ಲ? ಮತ್ತೆ ಅಲ್ಲ, BJPಯ ಮಾಜಿ ಶಾಸಕರೊಬ್ಬರ ಆಪ್ತರೆಲ್ಲ ತುಂಬ ಅರೆಸ್ಟ್ ಆಗಿದ್ದಾರೆ, ಅವ್ರದ್ದು ಕೈವಾಡ ಇದೆ ಅನ್ನೋ ಒಂದು ಚರ್ಚೆಗಳು ಕೂಡ ಇರುವಂಥದ್ದು. ಯಾರ್ದು? ಹಾಸನ ಮೂಲದ ಒಬ್ಬ ಮಾಜಿ ಶಾಸಕ ಬಿಜೆಪಿ, ಎಲ್ಲರೂ ಕೂಡ ಅವ್ರ ಆಪ್ತರೆ ಅರೆಸ್ಟ್ ಆಗಿರೋದ್ರಿಂದ ಅವ್ರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಇದೆ. ನೋಡೋಣ, ಅವ್ರ ಪಾತ್ರ ಇವ್ರ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ, ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಜನ ಇವತ್ತು ಈ ಸತ್ಯಾಸತ್ಯತೆಯನ್ನು ಹೊರಗಡೆ ತಗೋಬರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಆಶಿಸ್ತಾ ಇದ್ದಾನೆ. ಇದು ಇಟ್ ಈಸ್ ಜಸ್ಟ್ ನಾಟ್ ಎ ಸ್ಟೇಟ್ ನ್ಯೂಸ್ ಟುಡೇ, ಇಟ್ಸ್ ಎ ನ್ಯಾಷನಲ್ ನ್ಯೂಸ್. ಹೌದಲ್ವೇ? ವಿದೇಶದಲ್ಲೂ ಕೂಡ ಚರ್ಚೆ ಆಗಿದೆ ಈ ಟಾಪಿಕ್ಕು, ಹೌದಲ್ವೇ? ಮತ್ತು ಇದಕ್ಕೆ ಉತ್ತರ ಸಿಕ್ಕಬೇಕೋ ಬೇಡವೋ? ಇದಕ್ಕೆ ಉತ್ತರ ಸಿಕ್ಕಬೇಕಂದ್ರೆ ಯಾರು ಕೊಡಬೇಕು ಉತ್ತರ?
ಪಾರದರ್ಶಕವಾಗಿ ಆಗಬೇಕಲ್ವ ತನಿಖೆ ಆಗ್ತಾ ಇದೆಯಾ ಅದು ಅದು ಪ್ರಶ್ನೆ. ನನಗೆ ಗೊತ್ತಿಲ್ಲ ಅಣ್ಣ ಅದು, ಯಾಕೆಂದರೆ ದೇವರಾಜೇಗೌಡ್ರಿಗೂ ನನಗೇನು ಸಂಪರ್ಕ ಇಲ್ಲ. ದೇವರಾಜೇಗೌಡರು ಹೇಳಿರ್ತಕ್ಕಂಥದ್ದು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸ್ದೆ, 100 ಕೋಟಿ ಆಫರ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಅಂತ. ಬಟ್ ಇವೆಲ್ಲ ವಿಚಾರವಾಗಿ ಇವಾಗ ಅಂತಿಮವಾಗಿ ಒಂದು ತಾತ್ವಿಕ ಅಂತ್ಯ ಕೊಡಬೇಕಲ್ವಾ, ಕೊಡಲೇಬೇಕಲ್ವಾ? ಕೊಡ್ತಕ್ಕಂಥದ್ದಕ್ಕೆ ಯಾರು ಯಾರಿಗೆ ಶಕ್ತಿ ಇದೆ? ಜನ ಯಾರು ನಾಯಕೆ ಮಾಡಿ ಕೂರಿಸಿದ್ದಾರೆ? ಹೌದಣ್ಣ, ಇದು ಭಾಳ ಭಾಳ ಸ್ಪಷ್ಟವಾಗಿ ಬಹುಶಃ ಅದು ಎಲ್ಲಿಂದ ಆಡಿಯೋ ಬಂತು ಗೊತ್ತಿಲ್ಲ. ನಿನ್ನೆ ಶಿವರಾಮೇಗೌಡರು ಮಾತನಾಡಿರ್ತಕ್ಕಂಥ ಪ್ರತಿಯೊಂದು ಟಾಪಿಕಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಕೈವಾಡ ಇದೆ, ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಹೌದಲ್ವೇ ಸರ್? ಈಗ ನಿಮ್ಮ ಸಂಸದರು ಈಗ ಅಂದರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅವ್ರಿಗೆ ಏನು ಅಡ್ವೈಸ್ ಮಾಡ್ತೀರಾ ಸರ್? ಈ ಥರ ಸನ್ನಿವೇಶದಲ್ಲಿ ಇದ್ದೀವಿ, ಇಡೀ ಒಂದು ಫ್ಯಾಮಿಲಿ ಆಗಿರ್ಬೋದು, ಪಾರ್ಟಿಗೆ ಕೂಡ ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ, ಅವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡಲಿ, ಫೇಸ್ ಮಾಡಲಿ ಅಂತ ಏನಾದರೂ ಸಲಹೆ ಕೊಡ್ತೀರಾ ಸರ್? ಖಂಡಿತವಾಗ್ಲೂ ಇವತ್ತು ಮಾನ್ಯ ಕುಮಾರ್ ಅಣ್ಣ ಅವರು ಮೊದಲನೇ ದಿನವೇ ಹೇಳಿದ್ರು, ಉಪ್ಪಿಂದವರು ನೀರು ಕುಡಿಯಲೇಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಮೊದಲನೇ ದಿನವೇ ಹೇಳಿದ್ದಾರೆ. ಅದೇನು 10 ದಿನ ಬಿಟ್ಕೊಂಡು ಹೇಳಿರ್ತಕ್ಕಂಥದ್ದಲ್ಲ. ನಾನು ಹೇಳ್ತಕ್ಕಂಥದ್ದು ಇವತ್ತು ಆರೋಪ ಅಂತ ಬಂದ ನಂತರ ಆರೋಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದು SIT ಫೇಸ್ ಮಾಡ್ತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯದಲ್ಲಿ. ಬಟ್ ನನಗೆ ವೈಯಕ್ತಿಕ ಸಂಪರ್ಕ ಇಲ್ಲಣ್ಣ, ಅದಂತೂ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ.